ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನ ಯಾವ ರೀತಿ ನಾವು ಪೂಜೆ ಮಾಡಬೇಕಾಗತ್ತೆ, ಹಾಗೆ ದುರ್ಗಾ ಮಾತೆಯ ಯಾವ ಸ್ವರೂಪವನ್ನು ಪೂಜೆ ಮಾಡಬೇಕು, ಈ ದೇವಿಗೆ ಪ್ರಿಯವಾಗಿರುವಂಥ ಹೂವು ಯಾವುದು, ನೈವೇದ್ಯ ಯಾವುದು, ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆ ಮಾಡಬೇಕಾಗತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ನವರಾತ್ರಿಯ ಮೊದಲನೇ ದಿನದಂದು ತಾಯಿ ಶೈಲಪುತ್ರಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತೆ. ಶೈಲಪುತ್ರಿ ಅನ್ನೋ ಒಂದು ಅವತಾರ ಏನಿದೆ, ಇದು ದುರ್ಗಾ ಮಾತೆಯ ಮೊದಲನೇ ಅವತಾರವಾಗಿರುತ್ತೆ. ಇನ್ನು ನವರಾತ್ರಿಯ ಮೊದಲನೇ ದಿನ ಇವತ್ತು ಕಳಸ ಸ್ಥಾಪನೆಯನ್ನು ಮಾಡಿ ಜೊತೆಗೆ ಶೈಲಪುತ್ರಿ ದೇವಿಯನ್ನು ಕೂಡ ಪೂಜೆ ಮಾಡಬೇಕಾಗತ್ತೆ. ಶೈಲಪುತ್ರಿ ದೇವಿ ನಮಗೆ ಯಾವ ರೀತಿ ದರ್ಶನ ಕೊಡ್ತಾಳೆ ಅಂತ ಹೇಳೋದಾದರೆ, ಬಿಳಿ ವೃಷಭದ ಮೇಲೆ ಬಿಳಿ ಸೀರೆಯನ್ನುಟ್ಟು ಕೂತ್ಕೊಂಡು ಒಂದು ಕೈನಲ್ಲಿ ಡಮರುಗ ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿರ್ತಾಳೆ. ಮುಖದಲ್ಲಿ ಸೌಮ್ಯ ಸ್ವಭಾವದ ಕಳೆ ಇರುತ್ತೆ, ಜೊತೆಗೆ ಅಭಯಹಸ್ತವನ್ನು ತೋರಿಸ್ತಾ ಇರ್ತಾಳೆ. ಇನ್ನು ಈ ಶೈಲಪುತ್ರಿ ದೇವಿಗೆ ಇಷ್ಟವಾಗಿರುವಂಥ ಹೂವು, ನೈವೇದ್ಯ, ಹಾಗೆ ಯಾವ ಬಟ್ಟೆಯನ್ನು ತೊಟ್ಟು ನಾವು ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂತಂದರೆ ದಾಸವಾಳದ ಹೂವು. ನವರಾತ್ರಿಯ ಮೊದಲನೇ ದಿವಸ ಶೈಲಪುತ್ರಿ ದೇವಿಗೆ ಯಾವುದೇ ಬಣ್ಣದ ದಾಸವಾಳದ ಹೂವನ್ನು ಇಟ್ಟು ನೀವು ಪೂಜೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಅದರಲ್ಲೂ ಕೆಂಪು ಬಣ್ಣದ ದಾಸವಾಳ ಹೂವು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದಾಸವಾಳದ ಹೂವು ಸಿಗದೇ ಇದ್ದಂತಹ ಪಕ್ಷದಲ್ಲಿ ಮಲ್ಲಿಗೆ ಹೂವು, ಸಂಪಿಗೆ, ಸೇವಂತಿಗೆ, ಕಮಲ, ಕನಕಾಂಬರ ಅಥವಾ ಜಾಜಿ ಹೂಗಳನ್ನು ಕೂಡ ಅರ್ಪಿಸ್ಬೋದು. ಇನ್ನು ಶೈಲಪುತ್ರಿ ದೇವಿಗೆ ತುಪ್ಪದಿಂದ ಮಾಡಿರುವಂತಹ ನೈವೇದ್ಯ ಅಂದರೆ ಬಹಳನೇ ಪ್ರೀತಿ. ಕೇವಲ ತುಪ್ಪವನ್ನಾದರೂ ನೀವು ನೈವೇದ್ಯಕ್ಕೆ ಇಡ್ಬೋದು, ಅಥವಾ ತುಪ್ಪದಿಂದ ಯಾವುದೇ ಪಾಯಸ ಅಥವಾ ಇನ್ನೂ ಬೇರೆ ಖಾದ್ಯಗಳನ್ನು ಕೂಡ ಮಾಡಿ ನೀವು ನೈವೇದ್ಯಕ್ಕೆ ಇಟ್ಟು ಪೂಜೆಯನ್ನು ಮಾಡುವುದಾಗಿದೆ. ಇನ್ನು ನವರಾತ್ರಿಯ ಮೊದಲನೇ ದಿನ ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಟು ನಾವು ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ, ಹಳದಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜೆಯನ್ನು ಮಾಡಬೇಕು, ಅಂದರೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಧರಿಸಿ ಅವತ್ತಿನ ದಿನ ಪೂಜೆ ಮಾಡಬೇಕಾಗತ್ತೆ. ಇನ್ನು ಸರಳವಾಗಿ ಪಠನೆ ಮಾಡಬೇಕಾದಂತಹ ಮಂತ್ರ ಬಂದು ಓಂ ಶೈಲಪುತ್ರಿ ದೇವಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ನೀವು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಮೊದಲನೇ ದಿನ ಪೂಜೆ ಆಗಿರೋದ್ರಿಂದ ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪವನ್ನು ಹಚ್ಚಿ ದುರ್ಗಾ ಮಾತೆಗೆ ನಾನಿವಾಗ ತಿಳಿಸಿರುವಂಥ ಹೂವು, ನೈವೇದ್ಯ, ಹಾಗೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ನೆರವೇರಿಸಬೇಕಾಗತ್ತೆ. ಸಂಜೆಗೆ ಕೆಂಪು ನೀರಿನ ಆರತಿಯನ್ನು ಮಾಡಬೇಕು, ಜೊತೆಗೆ ದೇವಿ ಮಹಾತ್ಮೆ ಪುಸ್ತಕ ಇದ್ದರೆ ಅದನ್ನು ಕೂಡ ಓದಬೇಕಾಗತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿನದ ಪೂಜಾ ವಿಧಾನವನ್ನು ತಿಳಿಸಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.